ನೀರು ಸರಬರಾಜಿಗೆ ಕಾರ್ಪೊರೇಷನ್ ಕೆಲಸ ಮಾಡ್ತಿರೋದ್ರಿಂದ ಕಾರ್ಮಿಕರನ್ನ ಹೊಸದಾಗಿ ಎಲ್ಎಲ್ಟಿಗೆ ಇವತ್ತು ಜವಾಬ್ದಾರಿಯ ಮೇಲೆ ಕೊಟ್ಟಿದ್ದಾರೆ. ಕೊಟ್ಟಿರೋ ನಂತರ ಸುಮಾರು 300 ಹೆಚ್ಚಿನ ಕಾರ್ಮಿಕರನ್ನ ವಜಾಗೊಳಿಸಿದ್ದಾರೆ ಅಂತಕ್ಕಂಥದ್ದು ಒಂದು ವಿಷಯ ನನ್ನ ಮುಂದೆ ಇಟ್ಟಿದ್ದಾರೆ. ಇವರೇನು ಕಳೆದ 14 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಶಾಂತಿಯುತವಾಗಿ. ಇವತ್ತು ಅವರ ಸಮಸ್ಯೆಗಳೇನಿವೆ ಅದರ ಬಗ್ಗೆ ಮಾಹಿತಿಗಳನ್ನು ತೆಗೆದುಕೊಂಡಿದ್ದೇನೆ. ನಾಡಿದ್ದು ವಿಧಾನಸಭೆಯಲ್ಲಿ ನಾನು ಒಂದು ದಿನ ಗವರ್ನರ್ ಅಡ್ರೆಸ್ ಮೇಲೆ ಮಾತನಾಡ್ತಕ್ಕಂಥದ್ದಕ್ಕೆ ನಾಡಿದ್ದು ಭಾಗವಹಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಕಾರಣ ಸಭಾಧ್ಯಕ್ಷರು ಒಂದು ದಿವಸವಾದರೂ ಬಂದು ಹೋಗ್ತಕ್ಕಂಥದ್ದು ಸೂಕ್ತ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ ವಿಧಾನಸಭಾ ಅಧ್ಯಕ್ಷರು. ಅವರಿಗೆ ಗೌರವ ಕೊಡಬೇಕು ಅಂತ ದೃಷ್ಟಿಯಿಂದಲೇ ಒಂದು ದಿನ 14 ತಾರೀಕು ನನ್ನ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿ ವಿಧಾನಸಭೆ ಕಲಾಪದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಪ್ರಸ್ತಾಪ ಮಾಡಿ ಈ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ. ಅದರ ಬಗ್ಗೆ ಸರ್ಕಾರದಲ್ಲಿ ಇವರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀವಿ.